ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇ ಮಾರ್ಸಕ್ಕೆ ಆಗೋದಿಲ್ಲ ಅಲ್ವಾ? ಹೇಗ್ ನಂಬಿಕೆ ಬರುತ್ತೆ ಅಲ್ವಾ ನೇತ್ರ? ಪಟ್ಟಕ್ಕಂತ ಹತ್ಬಿಡ್ತೀಯ ನೋಡು. ವೆರಿ ಗುಡ್. ಏನು ಡ್ರಾಮಾ ಕಂಪ್ನಿನೇ ನಿಂತು. ಲಲಿತಮ್ಮ ಅವರೇ, ಈಗ ನಾನು ತುಂಬ ನೋವಲ್ಲಿ ಕಷ್ಟದಲ್ಲಿದ್ದೀನಿ. ನಿಮ್ಮ ಜೊತೆ ಜಗಳ ಆಡಿ ಇನ್ನೊಂದು ಸಮಸ್ಯೆನ ಎದುರಾಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲು ನಾನು ಅಮ್ಮನ್ನ ಜೈಲಿಂದ ಬಿಡಿಸ್ಬೇಕು, ಕೈಲಿದ್ದಾಳೆ ಅಂತ ಹುಡುಕ್ಬೇಕು. ಸಮುದ್ರ ಸರ್ ಯಾಕೆ ಫೋನ್ ಎತ್ಕೋತಾ ಇಲ್ಲ? ಇವ್ರ ಮೂರು ಜನಕ್ಕೋಸ್ಕರ ನಾನು ನಿಮ್ಮ ಮಾತನ್ನೆಲ್ಲ ಸಹಿಸ್ಕೋತೀನಿ ಅಮ್ಮವ್ರೆ, ಸಹಿಸ್ಕೋತೀನಿ. ಸ್ವಾಮಿ, ನಿಮ್ಮ ಪರಮಭಕ್ತೆ ನೇತ್ರಾವತಿಗೆ ಯಾಕಿಷ್ಟು ಕಷ್ಟಗಳು? ಅವಳು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಸ್ವಾಮಿ, ಯಾಕೆ ನಗು? ಇನ್ನೇನು ಪಾರ್ವತಿ, ಜಗನ್ಮಾತೆಯಾದ ನೀನು ಈ ಪ್ರಶ್ನೆ ಕೇಳುತ್ತಿರುವೆಯಲ್ಲ. ಜಗನ್ಮಾತೆಯಾದರೂ ನಾನು ಹೆಣ್ಣಲ್ಲವೇ? ಇನ್ನೊಬ್ಬಳು ಹೆಣ್ಣು ಕಷ್ಟಪಡೋದನ್ನ ನೋಡಿ ನನ್ನ ಕರುಳು ಕರಗುತ್ತಿದೆ. ನಿನ್ನದು ಹೆತ್ತ ಕರುಳೆ ಇಲ್ಲವೇ? ಹೇರದೆ ತಾಯಿಯಾಗೋದು ದೇವತೆಗಳ ದೌರ್ಭಾಗ್ಯವೇ? ನಾನು ತಾಯಿ ಅಲ್ಲವೇ? ಇಲ್ಲ ಅಂದವರು ಯಾರು ಜಗನ್ಮಾತೆ? ನೀನು ಈ ಜಗತ್ತಿಗೆ ತಾಯಿ, ಸಕಲ ಚರಾಚರಗಳನ್ನು ಹೊರುವವಳು. ಹೆತ್ತ ತಾಯಿ ಜನ್ಮ ನೀಡ್ತಾಳೆ, ಅದೇ ಜಗದ ತಾಯಿ ಜೀವ ನೀಡ್ತಾಳೆ. ಜನ್ಮ ನೀಡೋಳು ಜೀವ ನೀಡೋಳು ಇಬ್ಬರು ಒಂದೇ ಅಲ್ವಾ ಪಾರ್ವತಿ? ಈ ಜಗದ ಯುಗದ ಸತ್ಯ ಸಾಮಾನ್ಯ ತಾಯಿಗೆ ಅರ್ಥವಾಗೋದಾದ್ರೂ ಹೇಗೆ ಸ್ವಾಮಿ? ಜಗನ್ಮಾತೆಯಾದ ನನ್ನಿಂದಲೇ ಅವಳ ಕಣ್ಣೀರು ನೋಡೋಕ್ಕಾಗ್ತಿಲ್ಲ. ಇನ್ನು ಅವಳ ತಾಯಿ, ಅದು ಅಪವಾದ ಹೊತ್ತಿರೋ ತಾಯಿ. ಏಕೆ ಸ್ವಾಮಿ ನೇತ್ರಾವತಿಗೆ ಯಾಕೆ ಈ ಕಷ್ಟ? ಪೂರ್ವ ಜನ್ಮದ ಕರ್ಮದ ಫಲ ಮತ್ತೆ ಈ ಜನ್ಮದ ಪರೀಕ್ಷೆಯ ಫಲ ನನಗೆ ಅರ್ಥವಾಗಲಿಲ್ಲ ಸ್ವಾಮಿ. ಅರ್ಥವಾಗದೇ ಇರೋದಕ್ಕೆ ಇದೊಂದು ಮಾಯನ ಪಾರ್ವತಿ. ನೀನೀಗ ಜಗದ ತಾಯಿಯಾಗಿಲ್ಲ, ಜನ್ಮ ಕೊಟ್ಟ ತಾಯಿಯಾಗಿದೀಯ. ಅದಕ್ಕೆ ಈ ಸಂಕಟ ನಿನ್ನ ಕರುಳಲ್ಲಿದೆ. ಮೋಹ ಮನಸ್ಸನ್ನು ತುಂಬಿದೆ, ವಾತ್ಸಲ್ಯ ವ್ಯಾಕುಲತೆಯಾಗಿ ವ್ಯಾಪಿಸಿದೆ. ಹೇಳ್ತೀನಿ ಕೇಳು ಪಾರ್ವತಿ, ಯಾವ ಜೀವಿಗಳೇ ಆದರೂ ಅದರ ಕರ್ಮಫಲಗಳನ್ನು ಅನುಭವಿಸಲೇಬೇಕು, ಇಲ್ಲದಿದ್ದರೆ ಅದಕ್ಕೆ ಮುಕ್ತಿಯೇ ಇಲ್ಲ. ಆತ್ಮಕ್ಕೆ ಮುಕ್ತಿ ಇಲ್ಲದೆ ನಮ್ಮ ಲೋಕಕ್ಕೆ ಪ್ರವೇಶವಿಲ್ಲ. ಬ್ರಹ್ಮ ಬರೆದ ಹಣೆ ಬರಹದಂತೆ ಎಲ್ಲವೂ ನಡೆಯುತ್ತಿದೆ, ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಭಾಗೀರಥಿ, ನೇತ್ರಾವತಿ, ನರ್ಮದ ಪುಣ್ಯತೀರ್ಥಗಳು ಮನುಷ್ಯ ಮಾಡಿರುವ ಪಾಪಗಳನ್ನು ತೊಳೆಯುವ ಜವಾಬ್ದಾರಿ ಹೊತ್ತಿದ್ದಾರೆ. ಅಂಥವರಿಗೆ ಏಕೆ ಈ ಕಷ್ಟ? ಬೇರೆಯವರ ಪಾಪಗಳನ್ನು ಕಷ್ಟಗಳನ್ನು ತೊಳೆಯುವ ಈ ಪುಣ್ಯ ನದಿಯ ಕಷ್ಟಗಳನ್ನು
ಯಾರು ಕೇಳುತ್ತಾರೆ ಪಾರ್ವತಿ? ದಶದಿಕ್ಕಲ್ಲೂ ಕೆಟ್ಟವರೇ ರಾರಾಜಿಸುತ್ತಿರುವಾಗ ಒಳ್ಳೆತನ ಯಾರಿಗೆ ಕಾಣುತ್ತೆ ಪಾರ್ವತಿ? ಅವರ ಹಿಂದಿನ ಜನ್ಮದ ಪಾಪ ಕರಗಿ ಹೋದಾಗ ಅವರಿಗೆ ದೈವಬಲ ಬರುತ್ತದೆ. ನೇತ್ರಾವತಿ ನನ್ನ ಭಕ್ತೆ, ಆ ಭಕ್ತಿ ಅವಳನ್ನು ಸದಾ ಕಾಪಾಡುತ್ತದೆ. ದೇವರಾಗಿ ಅವಳನ್ನು ಕಾಪಾಡುವುದು ನನ್ನ ಕರ್ತವ್ಯ ಕೂಡ. ಆದರೂ ಅವಳ ಕಷ್ಟಗಳು ಯಾವಾಗ ತೀರುತ್ತೆ? ನೀರು ಹರಿಯದೆ ನದಿಗಳು ಸೃಷ್ಟಿಯಾಗುವುದಿಲ್ಲ, ಕಲ್ಲು ಕರಗದೆ ಶಿಲೆ ಶಿಲ್ಪವಾಗುವುದಿಲ್ಲ, ಬೆಂಕಿಗೆ ಬೀಳದೆ ಚಿನ್ನ ಚೊಕ್ಕವಾಗುವುದಿಲ್ಲ, ಪರೀಕ್ಷೆಯನ್ನು ಎದುರಿಸದೆ ಯಾರು ಉತ್ತೀರ್ಣರಾಗುವುದಿಲ್ಲ. ಅವರ ಕರ್ಮ ಫಲಗಳನ್ನು ಬದಲಾಯಿಸಲು ಆ ದೇವರಿಗೂ ಸಾಧ್ಯವಿಲ್ಲ. ಇದು ಪರಮ ಸತ್ಯ ಪಾರ್ವತಿ, ಇದು ಜಗದ ನಿಯಮ, ದೈವ ನಿಯಮ. ಅವರು ಅನುಭವಿಸಿಯೇ ತೀರಬೇಕು. ಇವತ್ತು ಸಂಜೆ ನಮ್ಮ ಮನೇಲಿ ಪೂಜೆ ಇದೆ, ಮಿಸ್ ಮಾಡದೆ ಬರಬೇಕು. ಸರಿ ಅಪ್ಪ. ಅಕ್ಕ, ಇವತ್ತು ಸಂಜೆ ನಮ್ಮ ಮನೇಲಿ ಪೂಜೆ ಇದೆ, ನೀವೆಲ್ಲರೂ ಬರಬೇಕು. ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ, ನಿಮ್ಮ ಅಮ್ಮನ ಪೊಲೀಸರು ಕರ್ಕೊಂಡೋಗಿ ನೋಡ್ಲಿಲ್ವಾ? ಎದ್ ನಡಿ ನಡಿ, ಆ ಕಡೆ ನೀರು ಹಾಕ್ತೀನಿಲ್ಲ ಅಂದ್ರೆ ಎದ್ದಾಗು ಮೇಲೆ ಬಂದ್ಬಿಡ್ತಾರೆ. ಎಲ್ಲೆಲ್ಲಿಂದ ಅಂತ ಕರೆಯಕ್ಕೆ ಬಂದ್ಬಿಟ್ಲು ಮಾನ್ಗೆಟ್ಟವಳು ನೋಡು, ಮಾನ ಮರ್ಯೋದು ಏನಿಲ್ಲ ಇವಳಿಗೆ. ಅಕ್ಕ, ಇವತ್ತು ಸಂಜೆ ನಮ್ಮ ಮನೇಲಿ ಪೂಜೆ ಇದೆ, ನೀವು ಬರಬೇಕು. ಬರಲ್ಲಮ್ಮ, ನಿಮ್ಮ ಅಮ್ಮನ ಪೊಲೀಸರು ಹೇಳ್ಕೊಂಡೋಗಿದ್ ನೋಡಿಲ್ವ? ಇಲ್ಲಿ ನಡಿ, ಇನ್ನೇನು ಬರ್ತಾರೆ. ಅಣ್ಣ, ಅಕ್ಕ ಒಳಗಿದಾರ? ನಿಮಿಷ. ಅದು ಸಂಜೆ ನಮ್ಮ ಮನೇಲಿ ಪೂಜೆ ಇದೆ, ಅಕ್ಕನ ಕರಿಬೇಕಿತ್ತು ಅದಕ್ಕೆ. ಏ ನೋಡಮ್ಮ, ಇನ್ನೊಂದ್ಸತಿ ನಮ್ಮ ಮನೆಗೆ ಬರಬಾರ್ದು, ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ನಿಮ್ಮ ಅಮ್ಮನ ಪೊಲೀಸ್ ಅವ್ರು ಹೇಳ್ಕೊಂಡೋಗಿದ್ ನಾವು ನೋಡಿದ್ವಿ, ನಿಮ್ಮ ಅಮ್ಮ ಒಬ್ಬರೇನಾ? ನೀವುಗಳು ಸೇರ್ಕೊಂಡಿದ್ದೀರಾ? ಸರಿಯಾಗಿ ಹೇಳಿದ್ರಿ ಅಣ್ಣ, ಇಂಥ ಚೀಪ್ ಜನಗಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮನೇಲಿ ಗಂಡದಿಕ್ಕಿಲ್ಲ ನೋಡಿ, ಗಂಡನ್ಗೆ ಎದ್ರುಕೊಳ್ಳಲ್ಲ, ಇನ್ನು ಊರ್ಗೆ ಎದ್ರುಕೋತಾರ. ಚಾನ್ಸೇ ಇಲ್ಲ ಬಿಡಿ. ಇಂಥವ್ರನ್ನೆಲ್ಲ ನೀವು ನಿಮ್ಮ ಏರಿಯಾದಲ್ಲಿ ಇಟ್ಕೊಂಡಿದ್ದೀರಾ? ಅದೇ ನಮ್ಮ ಏರಿಯಾದಲ್ಲಿ ಏನಾದ್ರೂ ಈ ತರ ದಂಧೆ ಮಾಡೋರು ಇದ್ದಿದ್ರೆ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಬಹಿಷ್ಕಾರ ಹಾಕ್ಸ್ಬಿಡ್ತಾ ಇದ್ವಿ. ನೇತ್ರಾವತಿ, ಈಗಲೂ ನಾನು ನಿನಗೆ ಒಂದು ಒಳ್ಳೆ ಆಫರ್ನ ಕೊಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ನೀನೇನಾದರೂ ಕೇಳಿದ್ರೆ ನಿಮ್ಮ ಅಮ್ಮನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ತೀನಿ, ನಿಮ್ಮ ಅಕ್ಕ ಎಲ್ಲೇ ಇದ್ರೂ ಹುಡುಕ್ಸ್ತೀನಿ. ಇವತ್ತು ನಿಮ್ಮ ಬಗ್ಗೆ 100 ಜನ ಮಾತಾಡ್ತಿದ್ದಾರೆ, ನಾಳೆ 100 ಜನ ಮಾತಾಡೋಕ್ಕಾಗೋದನ್ನ ತಪ್ಪಿಸ್ತೀನಿ. ನೋಡು ನೇತ್ರ, ನಿಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಮರ್ಯಾದೆ ಇಲ್ಲದೆ ಬದುಕೋದಕ್ಕಾಗೋದಿಲ್ಲ. ನಾನು ಹೇಳೋದನ್ನು ಕೇಳಿದ್ರೆ ಇದು ಯಾವ ಟೆನ್ಷನ್ ನಿನಗಿರೋದಿಲ್ಲ, ಇಲ್ಲ ಅಂದ್ರೆ ನಿನ್ನ ಜೀವನ ನರ್ಕ ಆಗುತ್ತೆ. ಯೋಚನೆ ಮಾಡು. ಇದು ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನು ಈ ಜನಗಳ ಜೊತೆ ಸೇರ್ಕೊಂಡು ಮುಂದುವರಿಸ್ತೀನಿ,
ನೀನು ನರ್ಕ ಅನುಭವಿಸ್ಬೇಕು ಹಾಗ್ ಮಾಡ್ತೀನಿ ಅಣ್ಣ ಈ ಏರಿಯಾ ಕೌನ್ಸಿಲರ್ ಹೇಳಿ ಇವಳನ್ನ ಇಲ್ಲಿಂದ ಎತ್ತಗಡಿ ಮಾಡಿಸಿ